ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್. ಸೊ ಕಳೆದ ಒಂದು ವಿಡಿಯೋದಲ್ಲಿ ಏಷ್ಯಾ ಖಂಡಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾ ಖಂಡದ ಒಂದು ಸ್ಥಾನ ಸುಮತ ಜನಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಅದರ ಪ್ರಾಕೃತಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆ ಒಂದು ಅರಣ್ಯದ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಓಕೆನಾ, ಭೌಗೋಳಿಕ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೆ, ಹೌದಾ? ಸೊ ಇವತ್ತು ಅದರ ಮುಂದುವರೆದ ಭಾಗವಾಗಿ ಏಷ್ಯಾ ಖಂಡದ ಪ್ರಮುಖ ಖನಿಜಗಳು, ಓಕೆ. ಸೊ ಏಷ್ಯಾ ಖಂಡದಲ್ಲಿ ಕಂಡು ಬರತಕ್ಕಂತಹ ರಾಷ್ಟ್ರಗಳೊಳಗ ಯಾವ್ಯಾವ ರಾಷ್ಟ್ರದೊಳಗ ಯಾವ್ಯಾವ ಖನಿಜ ನಿಕ್ಷೇಪಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾವ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ. ಸೊ ಅದರಲ್ಲಿ ಮೊದಲನೇದಾಗಿ ಕಬ್ಬಿಣದ ಅದಿರು, ಓಕೆ. ಸರ್ ನೋಡ್ರಿ, ಕಬ್ಬಿಣದ ಅದಿರು ಅನ್ನುವಂಥದ್ದು ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆಗೆ, ಏನ್ರಿ ಸರ್, ಕಬ್ಬಿಣ ಮತ್ತು ಉಕ್ಕು ತಯಾರಿಕೆಗೆ ಅಗತ್ಯವಾದಂತಹ ಕಚ್ಚಾ ವಸ್ತು ಯಾವ್ದಪ್ಪ ಅಂದ್ರೆ ಕಬ್ಬಿಣದ ಅದಿರು. ಕಬ್ಬಿಣದ ಅದನ್ನ ಎದಕ್ಕೆ ಯೂಸ್ ಮಾಡ್ತಾರ? ಒಂದು ಕಬ್ಬಿಣವನ್ನ ಉತ್ಪಾದನೆ ಮಾಡ್ಲಿಕ್ಕೆ ಮತ್ತು ಉಕ್ಕನ್ನ ತಯಾರು ಮಾಡ್ಲಿಕ್ಕೆ, ಹೌದಾ? ಸೊ ಇದೆರಡಕ್ಕೂ ಕೂಡ ಏನು ಕಬ್ಬಿಣದ ಅದಿರು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ಏಷ್ಯಾ ಅಪಾರ ಕಬ್ಬಿಣದ ಅದಿರನ್ನ ಹೊಂದಿರತಕ್ಕಂಥದ್ದು. ಸೊ ಮತ್ತ ಪ್ರಪಂಚದ ಶೇಕಡ 30% ಎಷ್ಟು, ಪ್ರಪಂಚದ ಶೇಕಡ 30%ರಷ್ಟು ಕಬ್ಬಿಣದ ಅದಿರು ನಿಕ್ಷೇಪಗಳು ಏಷ್ಯಾ ಖಂಡದೊಳಗ ಕಂಡು ಬರ್ತವ ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಸಾವಿರ ನೋಡ್ರಿ, ಚೀನಾ ಅಧಿಕ ಕಬ್ಬಿಣದ ಅದಿರು ಉತ್ಪಾದಿಸುವಂತಹ ದೇಶ, ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ನಿಕ್ಷೇಪವನ್ನು ಹೊಂದಿರತಕ್ಕಂತ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಚೀನಾ ಆಗ್ತದ್ರಿ, ಚೀನಾ. ಸೊ ನೆಕ್ಸ್ಟ್ ಭಾರತ, ಟರ್ಕಿ, ಫಿಲಿಪೈನ್ಸ್, ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಮ್ಯಾನ್ಮಾರ್, ವಿಯೆಟ್ನಾಂ, ಕಜಕಿಸ್ತಾನ್, ಪಾಕಿಸ್ತಾನ, ಓಕೆ. ಸೊ ಇವು ಪ್ರಮುಖವಾಗಿ ಇತರೆ ಉತ್ಪಾದಕ ರಾಷ್ಟ್ರಗಳು, ಕಬ್ಬಿಣದ ಅದಿರನ ಇತರೆ ಉತ್ಪಾದಕ ರಾಷ್ಟ್ರಗಳು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊರಿಯಾ, ತೈವಾನ್, ಶ್ರೀಲಂಕಾ, ಜಪಾನ್ ನೈಋತ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ, ಸೊ ಇವೆಲ್ಲ ಕೂಡ ನೈಋತ್ಯ ಏಷ್ಯಾದ ರಾಷ್ಟ್ರಗಳು. ಸೊ ಇಲ್ಲಿ ಅಲ್ಪ ಪ್ರಮಾಣದ, ಹೆಚ್ಚಿಗೆ ಅಲ್ಲ, ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣದ ಅದಿರುಗಳು ದೊರೆತವ, ಹೌದಾ? ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣದ ಅದಿರುಗಳು ದೊರೆತವ. ಕಬ್ಬಿಣದ ಅದಿರುಗಳು ಅತಿ ಹೆಚ್ಚು ದೊರೆತಕ್ಕಂಥದ್ದು ನಮ್ಮ ಮಧ್ಯ ಏಷ್ಯಾ ಮತ್ತ ದಕ್ಷಿಣ ಏಷ್ಯಾ ಮತ್ತ ಪೂರ್ವ ಏಷ್ಯಾ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡು ಬರ್ತಾವ ಅನ್ನೋದು ನಮ್ಗೆ ಗೊತ್ತಿರಬೇಕು, ಓಕೆನಾ? ಎಸ್. ಸೊ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗಿ, ಈ ಮ್ಯಾಪ್ ನೋಡಿ ನಿಮ್ಗೆ ಗೊತ್ತಾಗ್ತದ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಎಲ್ಲೆಲ್ಲಿ ಯಾವ ರಾಷ್ಟ್ರದೊಳಗ ಯಾವ ರೀತಿ ವಿಭಾಗ ಆಗವ ಅನ್ನುವಂಥ ವಿಚಾರಗಳು, ಓಕೆನಾ? ಸೊ ಇಲ್ಲಿ ನೋಡಿದು ಇದು ಪ್ಲಾಟಿನಮ್, ಹಿಂಗ್ ಕಾಣ್ಲಿಕ್ಕತ್ತದಲ್ಲ ಮಾರ್ಕ್, ಈ ಕಲರ್ ಇದು ಪ್ಲಾಟಿನಮ್ ಐತಿ. ಸೊ ಇದು ವಜ್ರದ ನಿಕ್ಷೇಪ ಖನಿಜಗಳು ಮತ್ತ ಕಲ್ಲಿದ್ದಲು ಖನಿಜಗಳು ಎಲ್ಲೆಲ್ಲಿ ಕಂಡು ಬರ್ತಾವ, ಎಲ್ಲೆಲ್ಲಿ ಕಂಡು ಬರ್ತಾವ ನೋಡ್ರಿ. ಇಲ್ಲಿ ವಜ್ರದ ಖನಿಜ ಎಲ್ಲಿ ಕಂಡು ಬರ್ತಾವ ಖನಿಜಗಳು? ರಷ್ಯಾ ಈ ಭಾಗದಲ್ಲಿ ಕಂಡು ಬರ್ತಾವ. ಸೊ ಈ ರೀತಿ ಮ್ಯಾಪ್ ಅನ್ನ ಒಂದ್ ಬಾರಿ ನೋಡ್ತಪ್ಪ ಅಂದ್ರೆ ನಿಮ್ಗೆ ಯಾವ್ಯಾವ ರಾಷ್ಟ್ರದಲ್ಲಿ ಯಾವ್ಯಾವ ಖನಿಜಗಳು ಹಂಚಿಕೆ ಆಗವ ಅನ್ನೋದು ಗೊತ್ತಾಗ್ತದೆ. ಅದನ್ನ ಒಂದು ಬಾರಿ ವಿಡಿಯೋವನ್ನ ಪಾಸ್ ಮಾಡಿ ಅದನ್ನ ನೋಡ್ರಿ, ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಕಬ್ಬಿಣದ ಅದಿರಿನ ನಂತರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಮ್ಯಾಂಗನೀಸ್. ಸರ್ ನೋಡ್ರಿ, ಮ್ಯಾಂಗನೀಸ್ ಅನ್ನುವಂಥದ್ದು ಇದು ಕೂಡ ಒಂದು ಮಿಶ್ರ ಲೋಹ ಖನಿಜ. ಮ್ಯಾಂಗನೀಸ್ ಅನ್ನುವಂಥದ್ದು ಕೂಡ ಒಂದು ಮಿಶ್ರ ಲೋಹ ಖನಿಜ ಐತೆ. ಸೊ ಇದು ಉತ್ತಮ ಉಕ್ಕು ತಯಾರಿಕೆಗೆ, ಉಕ್ಕು ತಯಾರಿಕೆಗೆ ಇದು ಅತ್ಯವಶ್ಯಕ. ಸೊ ಅಂದ್ರೆ ಉಕ್ಕು ತಯಾರಿಕೆಯೊಳಗ ಮ್ಯಾಂಗನೀಸ್ ಅನ್ನು ಕೂಡ ಬಳಕೆ ಮಾಡ್ತಾರ ಅನ್ನುವಂಥದ್ದು. ಸೊ ಏಷ್ಯಾ ಖಂಡ ಅಧಿಕ ಪ್ರಮಾಣದ ಮ್ಯಾಂಗನೀಸ್ ನಿಕ್ಷೇಪಗಳನ್ನು ಹೊಂದಿದ್ರಿ. ಸೊ ಅದು ಟ್ರಾನ್ಸ್ ಕಾಕಾಸಾಸ್ ನೋಡ್ರಿ, ಟ್ರಾನ್ಸ್ ಕಾಕಾಸಾಸ್ ಮಧ್ಯ ಏಷ್ಯಾ, ಸೈಬೀರಿಯಾ, ಚೀನಾ ಮತ್ತ ಭಾರತಗಳಲ್ಲಿ ಹೆಚ್ಚು ಹಂಚಿಕೆ ಆಗಿರ್ತಕ್ಕಂಥದ್ದು. ಸೊ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳು ಅಥವಾ ಖನಿಜಗಳನ್ನು ಹೊಂದಿರತಕ್ಕಂಥ ನಿಕ್ಷೇಪಗಳು ಎಲ್ಲೆಲ್ಲಿ ಹಂಚಿಕೆ ಆಗವಪ್ಪ ಅಂದ್ರೆ ಟ್ರಾನ್ಸ್ ಕಾಕಾಸಸ್, ಮಧ್ಯ ಏಷ್ಯಾ, ಸೈಬೀರಿಯಾ, ಚೀನಾ ಮತ್ತ ಭಾರತದಲ್ಲಿ ಹೆಚ್ಚು ಹಂಚಿಕೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮ್ಯಾಂಗನೀಸ್ ಉತ್ಪಾದನೆ ಒಳಗ ಚೀನಾ ರಾಷ್ಟ್ರ ಮೊದಲನೇ ಸ್ಥಾನದಾಗ ಬರ್ತದ್ರಿ. ಯಾವ ರೀತಿ ಅದು ಕಬ್ಬಿಣದ ಅದಿರಿನ ನಿಕ್ಷೇಪದಲ್ಲಿ ಮೊದಲ ಸ್ಥಾನದಾಗಿದೆಯೋ ಚೀನಾ, ಅದೇ ರೀತಿ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪಗಳಲ್ಲೂ ಕೂಡ ಚೀನಾ ಮೊದಲನೇ ಸ್ಥಾನದಾಗ ಕಂಡು ಬರ್ತದೆ. ನೆಕ್ಸ್ಟ್ ಬಾಕ್ಸೈಟ್ ನೋಡ್ರಿ, ಬಾಕ್ಸೈಟ್ ಏಷ್ಯಾ ಅಪಾರವಾದ ಬಾಕ್ಸೈಟ್ ನಿಕ್ಷೇಪಗಳನ್ನು ಒಳಗೊಂಡಿರ್ತಕ್ಕಂತಹ ಖಂಡ. ಏಷ್ಯಾದಲ್ಲಿ ಸಾಕಷ್ಟು ಬಾಕ್ಸೈಟ್ ನಿಕ್ಷೇಪಗಳು ಕಂಡು ಬರ್ತವ. ಸೊ ಅದು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಕಜಕಿಸ್ತಾನ, ದಕ್ಷಿಣ ಕೇಂದ್ರ ಸೈಬೀರಿಯಾದಲ್ಲಿ ಇದು ಅತಿ ಹೆಚ್ಚು ಕಂಡು ಬರ್ತದೆ. ಬಾಕ್ಸೈಟ್ ಕಜಕಿಸ್ತಾನ ಅಂದ್ರೆ ಮಧ್ಯ ಏಷ್ಯಾ ರಾಷ್ಟ್ರ ಆಯ್ತಿದ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ. ಇದನ್ನ ಬಿಟ್ಟು ಭಾರತದಲ್ಲೂ ಕೂಡ ಬಾಕ್ಸೈಟ್ ನಿಕ್ಷೇಪಗಳು ಅದಾವ, ಇಂಡೋನೇಷ್ಯಾದಲ್ಲೂ ಕೂಡ ಅದಾವ, ಟರ್ಕಿದಲ್ಲೂ ಕೂಡ ಐತಿ, ಮಲೇಷ್ಯಾದಲ್ಲೂ ಕೂಡ ಕಂಡು ಬರ್ತದ, ಹಾಗೇನೆ ಚೀನಾ ದೇಶಗಳಲ್ಲಿಯೂ ಕೂಡ ಸಾಕಷ್ಟು ಬಾಕ್ಸೈಟ್ ದೊರೀತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕಲ್ಲಿದ್ದಲು ನಿಕ್ಷೇಪಗಳು. ಸೊ ನೋಡಿ, ಕಲ್ಲಿದ್ದಲು ಅನ್ನುವಂಥದ್ದು ಇದೊಂದು ಪಳೆಯುಳಿಕೆ ಇಂಧನ ಖನಿಜ. ಕಲ್ಲಿದ್ದಲು ಎನ್ನುವಂಥದ್ದು ಪಳೆಯುಳಿಕೆಯ ಇಂಧನ ಖನಿಜ ಆಗಿರ್ತದ. ಸೊ ಇದು ಒಂದು ಪ್ರಮುಖವಾದ ಶಕ್ತಿ ಮೂಲ, ಪ್ರಮುಖವಾದಂತಹ ಒಂದು ಶಕ್ತಿ ಮೂಲ. ಸೊ ಇಲ್ಲಿ ನೋಡ್ರಿ, ಏಷ್ಯಾದೊಳಗ ಅಪಾರವಾದ ಕಲ್ಲಿದ್ದಲು ದೊರೀತದ,
ಓಕೆ. ಬಟ್ ಇದರ ವಿಚಾರ ಏನಪ್ಪ ಅಂದ್ರೆ ಅದರ ಹಂಚಿಕೆ ಏನಿದೆ, ಕಲ್ಲಿದ್ದಲಿನ ಹಂಚಿಕೆ ಏನಾಯ್ತು ಸಾಹೇಬ್ರ, ಇದು ಒಂದೇ ರೀತಿ ಇಲ್ಲ ಇದು. ಓಕೆ, ಒಂದೇ ರೀತಿ ಇಲ್ಲ. ಕೆಲವೊಂದು ಪ್ರಮಾಣದ ಕೆಲವೊಂದು ಪ್ರದೇಶಗಳಲ್ಲಿ ಅತ್ಯಧಿಕ ಪ್ರಮಾಣದ ಕಲ್ಲಿದ್ದಲು ನಿಕ್ಷೇಪಗಳು ಕಂಡು ಬರ್ತಾವ. ಅದರಲ್ಲಿ ಉದಾಹರಣೆಗೆ ಚೀನಾ, ಭಾರತ, ಇಂಡೋನೇಷ್ಯಾ, ಸೈಬೀರಿಯಾ ಮತ್ತು ಮಧ್ಯ ಏಷ್ಯಾ ದೇಶಗಳಲ್ಲಿ. ಇಲ್ಲಿ ಏನಾಗ್ತಾವ, ಅತ್ಯಧಿಕ ಪ್ರಮಾಣದಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕಲ್ಲಿದ್ದಲು ನಿಕ್ಷೇಪಗಳು ಅತ್ಯಧಿಕ ಪ್ರಮಾಣದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಮತ್ತು ಉತ್ಪಾದನೆ ಎರಡರಲ್ಲೂ ಕೂಡ ಚೀನಾ ಮೊದಲನೇ ಸ್ಥಾನದಾಗೈತ್ರಿ. ನೋಡಿ, ಗಮನಿಸ್ಬೇಕಿದೆ ನಾವು, ಕಲ್ಲಿದ್ದಲು ನಿಕ್ಷೇಪಗಳು ಮತ್ತು ಕಲ್ಲಿದ್ದಲಿನ ಉತ್ಪಾದನೆ ಎರಡರಲ್ಲೂ ಕೂಡ ಚೀನಾ ದೇಶ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಪ್ರಪಂಚದಲ್ಲಿಯೇನೆ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಚೀನಾದ ಎಲ್ಲಾ ಪ್ರಾಂತ್ಯಗಳನ್ನು ಕೂಡ ಕಲ್ಲಿದ್ದಲು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಭಾರತವು ಏಷ್ಯಾದ ಎರಡನೆಯ ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸತಕ್ಕಂತಹ ದೇಶ, ಏಷ್ಯಾದಲ್ಲಿ ಎರಡನೆಯ ಪ್ರಮುಖ ಕಲ್ಲಿದ್ದಲು ಉತ್ಪಾದಕ ರಾಷ್ಟ್ರ ಯಾವ್ದಾಯ್ತಪ್ಪ ಅಂದ್ರೆ ನಮ್ಮ ಭಾರತ, ಆಫ್ಟರ್ ಚೀನಾ, ಚೀನಾದ ನಂತರ. ಸೊ ನೆಕ್ಸ್ಟ್, ಇತ್ತೀಚೆಗೆ ಮಧ್ಯ ಸೈಬೀರಿಯಾದಲ್ಲಿ ಇರ್ತಕ್ಕಂತಹ ನೋಡ್ರಿ, ಕುಜ್ನೆಟ್ಸ್ ಅಂತಕ್ಕಂತಹ ಬಯಲು, ಕುಜ್ನೆಟ್ಸ್ ಬಯಲು ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಮಧ್ಯ ಸೈಬೀರಿಯಾದಲ್ಲಿ ಕಂಡು ಬರ್ತದ. ಆ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಭಾಗವಾಗಿರ್ತಕ್ಕಂಥದ್ದು ಸೈಬೀರಿಯಾದಲ್ಲಿ ಕಂಡು ಬರ್ತಕ್ಕಂತಹ ಕುಜ್ನೆಟ್ಸ್ ಅನ್ನುವಂಥ ಬಯಲು ಅತಿ ಹೆಚ್ಚು ಕಲ್ಲಿದ್ದಲಿನ ಉತ್ಪಾದನೆ ಮಾಡ್ತಕ್ಕಂತಹ ಭಾಗವಾಗಿ ಗುರುತಿಸ್ಕೊಂಡದ್ದು. ಸೊ ಇನ್ನು ಅಲ್ಪ ಪ್ರಮಾಣದಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳು ಉಜ್ಬೇಕಿಸ್ತಾನದಲ್ಲೂ ಕಂಡು ಬರ್ತವ, ಕಿರ್ಗಿಸ್ತಾನದಲ್ಲೂ ಕಂಡು ಬರ್ತವ, ತಜಿಕಿಸ್ತಾನ, ಪಾಕಿಸ್ತಾನ ಮತ್ತ ಜಪಾನ್ ದೇಶಗಳಲ್ಲೂ ಕೂಡ ಕಂಡು ಬರ್ತವೆ. ಮೀನ್ಸ್ ಇದರಿಂದ ನಮಗೆ ಗೊತ್ತಾಗಬೇಕು, ಮಧ್ಯ ಏಷ್ಯಾ ರಾಷ್ಟ್ರಗಳು ಮತ್ತು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಇವತ್ತು ಕಲ್ಲಿದ್ದಲಿನ ನಿಕ್ಷೇಪಗಳು ಹಂಚಿಕೆ ಆಗವ ಅನ್ನುವಂಥದ್ದು. ಕ್ಲಿಯರಾ? ಎಸ್. ನೆಕ್ಸ್ಟ್, ಪೆಟ್ರೋಲಿಯಂಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋಣ. ಸರ್, ಪೆಟ್ರೋಲಿಯಂ ಅನ್ನುವಂಥದ್ದು ಇದೊಂದು ತೈಲ ಇಂಧನ. ಪೆಟ್ರೋಲಿಯಂ ಅನ್ನುವಂಥದ್ದು ಒಂದು ತೈಲ ಇಂಧನ. ಇಲ್ಲಿ ಸ್ವಯಂಚಾಲಿತ ವಾಹನಗಳು, ರೈಲು, ಹಡಗು, ವಿಮಾನಗಳಿಗೆ ಓಕೆ. ಸೊ ಇದು ಒಂದು ಶಕ್ತಿ ಸಾಧನ. ಯಾವುದು? ಪೆಟ್ರೋಲಿಯಂ. ಇಲ್ಲಿ ನೋಡ್ರಿ, ನೈಋತ್ಯ ಏಷ್ಯಾದಲ್ಲಿ ಅಪಾರವಾದ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತವ. ನೈಋತ್ಯ ಏಷ್ಯಾದ ರಾಷ್ಟ್ರಗಳು ಅಂತ ನಾನು ನಿಮ್ಗೆ ಮ್ಯಾಪ್ ಅಲ್ಲಿ ತೋರಿಸಿನಿ, ಅದನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ನೈಋತ್ಯ ಏಷ್ಯಾದೊಳಗೆ ಯಾವ ರಾಷ್ಟ್ರಗಳು ಬರ್ತವ, ಉತ್ತರ ಏಷ್ಯಾದ ಇಲ್ಲ ದಕ್ಷಿಣ ಏಷ್ಯಾದಲ್ಲಿ ಯಾವ ರಾಷ್ಟ್ರಗಳು ಬರ್ತವ, ಮಧ್ಯ ಏಷ್ಯಾದೊಳಗೆ ಯಾವ ರಾಷ್ಟ್ರಗಳು ಬರ್ತವ. ಅದರಲ್ಲಿ ನೈಋತ್ಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂತಹ ರಾಷ್ಟ್ರಗಳು ಪೆಟ್ರೋಲಿಯಂ ನಿಕ್ಷೇಪಗಳನ್ನು, ಅಗಾಧವಾದ ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥದ್ದು. ಸೊ ಅದು ಹೆಚ್ಚಾಗಿ ನೋಡ್ರಿ, ಇಲ್ಲಿ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಬಹರೇನ್, ಕಟಾರ್, ಸಂಯುಕ್ತ ಅರಬ್ ಎಮಿರೇಟ್ಸ್ ಅಂದ್ರೆ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಈ ಪ್ರದೇಶಗಳಲ್ಲಿ ಅಪಾರವಾದ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ಪ್ರದೇಶಗಳು ಪ್ರಪಂಚದ ಒಟ್ಟು ಪೆಟ್ರೋಲ್ ನಿಕ್ಷೇಪಗಳಲ್ಲಿ ಅರ್ಧ ಭಾಗವನ್ನು ಹೊಂದವಪ್ಪ ಅನ್ನೋದು ನಮ್ಗೆ ಬಹಳ ಆಶ್ಚರ್ಯವಾದ ವಿಚಾರ. ಎಷ್ಟು ಭಾಗ? ಅರ್ಧ ಭಾಗವನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಪ್ರಪಂಚದಲ್ಲೇ ಶೇಕಡ 25% ಪೆಟ್ರೋಲ್ ಅನ್ನು ಉತ್ಪಾದಿಸ್ತವ. ಅರ್ಥ ಆಗಿದೆಯಾ? ಪ್ರಪಂಚದ 25% ಭಾಗದಷ್ಟು ಪೆಟ್ರೋಲ್ ಅನ್ನ ಈ ಒಂದು ಭಾಗದಲ್ಲಿ ಉತ್ಪಾದನೆ ಮಾಡಲಾಗ್ತದ. ಓಕೆನಾ? ಎಸ್. ಸೊ ಇದು ಪೆಟ್ರೋಲಿಯಂ ನಿಕ್ಷೇಪಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ತ್ರಿ. ನೆಕ್ಸ್ಟ್ ಇಲ್ಲೋಳಿ, ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ಕೆಲವು ದೇಶಗಳಲ್ಲೂ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತವೆ. ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಲ್ಲೂ ಕೂಡ ಕೆಲವೊಂದಷ್ಟು ದೇಶಗಳಲ್ಲಿ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡು ಬರ್ತವೆ, ಬಟ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದಿಲ್ಲ. ಸೊ ಉದಾಹರಣೆಗೆ ರಾಷ್ಟ್ರಗಳು ಯಾವ್ದಪ್ಪ ಅಂದ್ರೆ ಇಂಡೋನೇಷ್ಯಾದಲ್ಲಿ ಕಂಡು ಬರ್ತದೆ, ಸೊ ಮಲೇಷ್ಯಾದಲ್ಲೂ ಕೂಡ ಕಂಡು ಬರ್ತದೆ, ಚೀನಾದಲ್ಲೂ ಐತಿ, ತೈವಾನ್ದೊಳಗ ಕೂಡ ಅದ, ಮಯಾನ್ಮಾರ್ದೊಳಗ ಕೂಡ ಐತಿ, ಮತ್ತೆ ಸಾರ್ವಾಕ್ದಲ್ಲೂ ಕೂಡ ನಮ್ಮ ಭಾರತದಲ್ಲೂ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳು ಇರ್ತಕ್ಕಂಥದ್ದು, ಬಟ್ ಹೇಳಿಕೊಳ್ಳುವಂತಹ ಪ್ರಮಾಣದಲ್ಲಿ ಇಲ್ಲ. ಸೊ ಇನ್ನು ವಿಯೆಟ್ನಾಂದಲ್ಲೂ ಕೂಡ ಪೆಟ್ರೋಲಿಯಂ ನಿಕ್ಷೇಪಗಳು ಕಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ, ಇತ್ತೀಚೆಗೆ ಸೈಬೀರಿಯಾ ಭಾಗದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಯಾವ ಭಾಗದಲ್ಲಿ? ಸೈಬೀರಿಯಾದ ಭಾಗದಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪೆಟ್ರೋಲಿಯಂ ಅನ್ನುವ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತಾನೆ. ಪೆಟ್ರೋಲಿಯಂ ಶಬ್ದ ಇದೆಯಲ್ಲ, ಸೊ ಇದು ಪೆಟ್ರಾ ಅಂದ್ರೆ ಕಲ್ಲು ಅಂತ, ಪೆಟ್ರಾ ಮೀನ್ಸ್ ಕಲ್ಲು, ಮತ್ತ ಹೋಲಿಯಂ, ಹೋಲಿಯಂ ಅಂದ್ರೆ ತೈಲ. ಅರ್ಥ ಆಗ್ತಿದ್ಯಾ? ಪೆಟ್ರೋ ಅಂದ್ರೆ ಕಲ್ಲು, ಹೋಲಿಯಂ ಅಂದ್ರೆ ತೈಲ ಎಂಬ ಎರಡು ಲ್ಯಾಟಿನ್ ಭಾಷಾ ಪದಗಳಿಂದ ಇದು ಸಂಯೋಜನೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ರಿ, ಸೌದಿ ಅರೇಬಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ. ಪ್ರಶ್ನೆ ಕೇಳ್ತಾನ್ರಿ, ಪ್ರಪಂಚದಲ್ಲೇ ಅತಿ ಹೆಚ್ಚು ಪೆಟ್ರೋಲಿಯಂ ಅನ್ನ ಉತ್ಪಾದಿಸುವ ದೇಶ ಯಾವುದಪ್ಪ ಅಂದ್ರ ಸೌದಿ ಅರೇಬಿಯಾ ಆಗ್ತದ ನೋಡ್ರಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಮಧ್ಯ ಏಷ್ಯಾದ ತುರ್ಕಮೇನಿಸ್ತಾನ, ಸೊ ಅದೇ ರೀತಿ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ಇವು ಮಧ್ಯ ಏಷ್ಯಾದ ರಾಷ್ಟ್ರಗಳು. ಕಜಕಿಸ್ತಾನ್ ಮೊದಲಾದ ಭಾಗಗಳಲ್ಲಿ ಕೂಡ ಸಾಕಷ್ಟು ಪೆಟ್ರೋಲ್ ಕಂಡು ಬರ್ತದೆ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಕ್ಲಿಯರಾ? ಎಸ್. ನೆಕ್ಸ್ಟ್ ಸರ್, ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುದು ಕಂಡು ಬರ್ತದ ಏಷ್ಯಾ ಖಂಡದಲ್ಲಿ ಅಂತ ನಾವು ನೋಡ್ತಾ ಹೋಗೋಣ.
ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಪ್ರದೇಶಗಳು. ಸೊ ಈಗ ನಮ್ಮ ಏಷ್ಯಾ ಖಂಡ ಅನ್ನುವಂಥದ್ದು ವಿಶಾಲವಾದ ಪ್ರದೇಶವನ್ನು ಹೊಂದಿರತಕ್ಕಂತಹ ಖಂಡ. ಇಲ್ಲಿ ಸಮೃದ್ಧ ಖನಿಜ ಐತಿ, ವ್ಯವಸಾಯೋತ್ಪನ್ನಗಳನ್ನ ಹೊಂದಾರ, ಹೌದಾ? ಸೊ ಇಲ್ಲಿ ನೋಡ್ರಿ, ಯುರೋಪ್ ಖಂಡದಷ್ಟು ಕೈಗಾರೀಕರಣ ಸಾಧಿಸಿಲ್ಲ, ಇದು ಕೂಡ ಗೊತ್ತಿರ್ಬೇಕು ನಿಮ್ಗೆ. ಕೈಗಾರೀಕರಣ ವಿಚಾರಕ್ಕೆ ಬಂತಪ್ಪ ಅಂದ್ರೆ ಯುರೋಪ್ ಖಂಡ ಕೈಗಾರಿಕೆಗಳೊಳಗ ಸಾಕಷ್ಟು ಸುಧಾರಣೆಯನ್ನ ದಾಖಲು ಮಾಡದ. ಬಟ್ ನಮ್ಮ ಏಷ್ಯಾ ಖಂಡ ಕೈಗಾರೀಕರಣ ವಿಚಾರದೊಳಗ ಬಹಳ ಹಿಂದೈತಿ. ಓಕೆ, ಯಾವ್ದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಯುರೋಪ್ ಖಂಡಕ್ಕೆ ಹೋಲಿಕೆ ಮಾಡ್ಕೊಂಡ್ರು. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ, ಏನ್ ಕಾರಣ ಐತಿ ನೋಡ್ರಿ, ತಂತ್ರಜ್ಞಾನ. ಸೊ ಬಂಡವಾಳದ ಕೊರತೆ, ಸಾಂಪ್ರದಾಯಿಕ ಸ್ವಭಾವ, ಮತ್ತ ಹೆಚ್ಚು ಜನರು ವ್ಯವಸಾಯದಲ್ಲಿ ತುಡುಕೊಂಡಿರೋದು, ಹೌದಾ? ಸೊ ಹೆಚ್ಚಿನ ಜನರು ವ್ಯವಸಾಯದಲ್ಲಿ ತುಡುಕೊಂಡಾರ ಅಂತ ಹೇಳಿಕತ್ತಾರ. ಬಟ್ ಆದ್ರೂ ಕೂಡ ವ್ಯವಸಾಯ ಮಾಡ್ತಕ್ಕಂಥವ್ರ ಸ್ಥಿತಿ ಅಧೋಗತಿ ಆಗ್ಬಿಟ್ಟದ, ಹೌದಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಪ್ರಮುಖ ಕೈಗಾರಿಕಾ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನುಳ್ಳ ಪ್ರದೇಶಕ್ಕೆ, ಪ್ರಮುಖ ಕೈಗಾರಿಕಾ ಮತ್ತು ಕೈಗಾರಿಕಾ ಚಟುವಟಿಕೆಗಳನ್ನುಳ್ಳ ಪ್ರದೇಶಕ್ಕೆ ಕೈಗಾರಿಕಾ ಪ್ರದೇಶ ಅಂತ ಹೇಳಿ ಕರಿತಾವ್. ಇಂಡಸ್ಟ್ರಿಯಲ್ ಏನಂತೀವಿ, ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಕರಿತಾವ್. ಸೊ ಈಗ ಪ್ರಮುಖ ಕೈಗಾರಿಕೆಗಳು ಮತ್ತು ಕೈಗಾರಿಕಾ ಚಟುವಟಿಕೆಗಳು ನಡೀತಕ್ಕಂಥ ಪ್ರದೇಶವನ್ನು ನಾವೇನಂತ ಕರಿಬೇಕು, ಕೈಗಾರಿಕಾ ಅದೇನ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇಲ್ಲಿ ಇವು ಏನಾಗಿರ್ತಾವಪ್ಪ ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಗೆ ಅನುಕೂಲಕರವಾದಂತಹ ಕೆಲವು ಭಾಗಗಳಲ್ಲಿ ಇವು ಕಂಡು ಬರ್ತವೆ. ಕೈಗಾರಿಕೆಗಳನ್ನ ಎಲ್ಲೆಂದರಲ್ಲಿ ಸ್ಥಾಪನೆ ಮಾಡಕ್ ಬರೋದಿಲ್ಲ, ಅರ್ಥ ಆಗ್ತಿದ್ಯಾ? ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ಬೇಕಪ್ಪ ಅಂದ್ರೆ ಅದೇ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದಾವ. ಒಂದು ಪರಿಸರದ ವಿಚಾರಕ್ಕೂ ಆಗ್ತದ, ಒಂದು ಆ ಕೈಗಾರಿಕೆಗಳಿಗೆ ಅವಶ್ಯಕತೆ ಇರ್ತಕ್ಕಂತಹ ಭೂಪ್ರದೇಶ ಆಗಿರ್ಬೋದು, ಮತ್ತ ವಿದ್ಯುತ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಇದೆಲ್ಲವೂ ಕೂಡ ಲಭ್ಯ ಆಗಿರ್ತಕ್ಕಂಥ ಪ್ರದೇಶಗಳನ್ನಷ್ಟ ಕೈಗಾರಿಕೆಗಳು ಹುಡುಕ್ತಾ ಹೋಗ್ತಾವ. ನೆಕ್ಸ್ಟ್, ಏಷ್ಯಾದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವ್ದ್ಯಾವ್ದು ಅದಾವ್ರಿ ಅಂತ ನಾವು ನೋಡೋದಾಯ್ತಪ್ಪ ಅಂದ್ರೆ ನೋಡ್ರಿ, ಒಂದೊಂದ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಜಪಾನ್. ಸೊ ಇಲ್ಲಿ ಜಪಾನ್ದೊಳಗ ನಾಲ್ಕು ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಕಂಡು ಬರ್ತಾವ. ಒಂದು ಕಿಹಿನ್ ಪ್ರದೇಶ, ಇದು ಟೋಕಿಯೋ, ಕವಾಸಾಕಿ, ಯಕೋಹೋಮ ನಗರಗಳನ್ನೊಳಗೊಂಡ ದೊಡ್ಡ ಕೈಗಾರಿಕಾ ಪ್ರದೇಶ ಇದು ಕಿಹಿನ್ ಪ್ರದೇಶ. ಕಿಹಿನ್ ಪ್ರದೇಶ ಅನ್ನುವಂಥದ್ದು ಏನು ಅಂತ ಕೇಳ್ತಾರೆ, ಜಪಾನ್ನ ಕಿಹಿನ್ ಪ್ರದೇಶ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಇದೊಂದು ಕೈಗಾರಿಕಾ ಪ್ರದೇಶ. ಸೊ ಇಲ್ಲಿ ಪ್ರಮುಖವಾಗಿ ಈ ಕಿಹಿನ್ ಪ್ರದೇಶದೊಳಗ ಜವಳಿ, ಎಂಜಿನಿಯರಿಂಗ್, ಮತ್ತು ಹಡಗು ಕಟ್ಟುವುದು, ಕಾಗದ ಮತ್ತು ಸಿಮೆಂಟ್ ಕೈಗಾರಿಕೆಗಳು ಪ್ರಮುಖವಾಗಿ ಈ ಒಂದು ಕಿಹಿನ್ ಪ್ರದೇಶದಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್, ಹ್ಯಾನ್ಸಿನ್ ಅನ್ನುವಂತ ಪ್ರದೇಶ ಬರ್ತದೆ. ಈ ಹ್ಯಾನ್ಸಿನ್ ಪ್ರದೇಶದೊಳಗ ಹ್ಯಾನ್ಸಿನ್ ಪ್ರದೇಶದಲ್ಲಿ ಒಸಾಕ, ಕೋಬೆ ಮತ್ತು ಕ್ಯೂಟೋ, ಕ್ಯೂಟೋ. ಸೊ ಇಲ್ಲಿ ಪ್ರಮುಖ ಇವು ಮಹಾನಗರಗಳು, ಒಸಾಕ, ಕೋಬೆ ಮತ್ತು ಕ್ಯೂಟೋ ಅನ್ನುವಂಥವು ಪ್ರಮುಖ ನಗರಗಳು. ಸೈಬ್ರ ಇಲ್ಲಿ ಪ್ರಮುಖವಾಗಿ ಜವಳಿ ಬಟ್ಟೆ ಕೈಗಾರಿಕೆಗಳಿಗೆ ಬಹಳ ಫೇಮಸ್ ಐತಿ ಹ್ಯಾನ್ಸನ್ ಅನ್ನುವಂಥ ಪ್ರದೇಶ, ಹ್ಯಾನ್ಸನ್ ಕೈಗಾರಿಕಾ ಪ್ರದೇಶ. ನೆಕ್ಸ್ಟ್, ಹೈಸೆಕೊಲ್ಲಿ ಪ್ರದೇಶ. ಹೈಸೆಕೊಲ್ಲಿ ಕೈಗಾರಿಕಾ ಪ್ರದೇಶ ಅನ್ನುವಂಥದ್ದು ನಗೋಯಾ ನಗರದ ಸುತ್ತಮುತ್ತ ಇದು ವಿಸ್ತರಿಸ್ಕೊಂಡಾದ್ರಿ. ಇಲ್ಲಿ ಪ್ರಮುಖವಾಗಿ ಜವಳಿ ಮತ್ತು ಇಂಜಿನಿಯರಿಂಗ್ ಕೈಗಾರಿಕೆಗಳು ಪ್ರಮುಖವಾಗಿ ಕಂಡು ಬರ್ತವೆ. ನೆಕ್ಸ್ಟ್, ಕಿಟಾಕಿಯೋಸ್ ಪ್ರದೇಶ ಅನ್ನುವಂಥದ್ದು ಕಂಡು ಬರ್ತದೆ. ಇದು ಯವಾಟಾ, ಮೋಜಿ ಮತ್ತ ಕುಕುರಾ ನಗರಗಳಿಂದ ಕೂಡಿರ್ತದೆ. ಇಲ್ಲಿ ಪ್ರಮುಖವಾಗಿ ಕಿಟಾಕಿಯೋಸ ಪ್ರದೇಶ ಇದೆಯಲ್ಲ, ಇಲ್ಲಿ ಉಕ್ಕು, ಅಡಗು, ಯಂತ್ರೋಪಕರಣ ಮತ್ತು ಜವಳಿ ಉದ್ಯಮಕ್ಕೆ ಈ ಒಂದು ಕೈಗಾರಿಕಾ ಪ್ರದೇಶ ಬಹಳ ಫೇಮಸ್ ಇರುವಂಥದ್ದು. ಅರ್ಥ ಆಗಿದೆ, ಬಹಳ ಫೇಮಸ್ ಇರುವಂಥದ್ದು. ಇದೆಲ್ಲವೂ ಕೂಡ KS ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳು ಆಗ್ತವೆ. ನೆಕ್ಸ್ಟ್ ಸಾಹೇಬ್ರ, ಚೀನಾದ ವಿಚಾರಕ್ಕೆ ಬಂತಪ್ಪ ಅಂದ್ರೆ ಚೀನಾ ವ್ಯವಸಾಯ ಪ್ರಧಾನ ಮತ್ತು ಕೈಗಾರಿಕೆಯಲ್ಲಿ ಮುಂದುವರೆದ ದೇಶ ಆಗಿರ್ತದ. ಇಲ್ಲಿ ವ್ಯವಸಾಯ ಪ್ರಧಾನನೂ ಐತಿ, ಕೈಗಾರಿಕೆಯಲ್ಲೂ ಕೂಡ ಮುಂದುವರೆದಂತಕ್ಕಂತಹ ರಾಷ್ಟ್ರ. ಸೊ ಇಲ್ಲಿ ಮಾಹೋಯಿಸ್ಟ್ ಸರ್ಕಾರ ಬಂದ ಮೇಲೆ ಏನಾಯ್ತು, ಕೈಗಾರಿಕರಣದ ಕಡೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಯಿತು. ಆರಂಭದಲ್ಲಿ ಇಲ್ಲೂ ಕೂಡ ಏನಾಗಿತ್ತು, ವ್ಯವಸಾಯವನ್ನೇ ಪ್ರಧಾನ ಕಶುವನ್ನಾಗಿ ನಂಬಿಕೊಂಡಿದ್ರು. ಓಕೆ, ಸರ್, ಚೀನಾದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವ್ದಾಯ್ತ್ರಿ ಅಂತ ನಾವು ನೋಡೋದಿತ್ತಪ್ಪ ಅಂದ್ರೆ ಮಂಚೂರಿಯಾ ಪ್ರದೇಶ. ಇಲ್ಲಿ ಉಕ್ಕು, ಎಂಜಿನಿಯರಿಂಗ್ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಮುಖ್ಯವಾಗಿ ಕಂಡು ಬರ್ತವೆ ಮಂಚೂರಿಯಾ ಪ್ರದೇಶದೊಳಗ. ಬೀಜಿಂಗ್ ಪ್ರದೇಶ, ಇಲ್ಲಿ ಎಂಜಿನಿಯರಿಂಗ್, ಹಡಗು ನಿರ್ಮಾಣ, ಜವಳಿ ಮತ್ತು ರಾಸಾಯನಿಕ ಕೈಗಾರಿಕೆಗಳು ಕಂಡು ಬರ್ತವೆ. ಸೊ ನೆಕ್ಸ್ಟ್, ಶಾನ್ಸಿ ಬಾವಟೋ ಅನ್ನುವಂಥದ್ದು, ಶಾನ್ಸಿ ಬಾವಟೋ ಅನ್ನುವಂಥದ್ದು ಇದು ಕಬ್ಬಿಣ ಮತ್ತು ಉಕ್ಕು ಹಾಗೇನೆ ಕೃಷಿ ಉಪಕರಣಗಳಿಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಕಂಡು ಬರ್ತವೆ. ಜೊತೆಗೆ ಚಾಂಗ್ ಜಿಯಾಂಗ್ ಅನ್ನುವಂಥದ್ದು ಸರಸಿ, ಚಾಂಗ್ ಜಿಯಾಂಗ್ ಅನ್ನುವಂಥ ಪ್ರದೇಶದಲ್ಲಿ ಜವಳಿ ಉದ್ಯಮಗಳು, ಹಡಗು ನಿರ್ಮಾಣ ಮತ್ತು ಉಕ್ಕು ತಯಾರಿಕಾ ಪ್ರದೇಶಗಳು ಕಂಡು ಬರ್ತವೆ ಕೈಗಾರಿಕೆಗಳು. ಸೊ ಅಂಡ್ ದೆನ್ ವುಹಾನ್ ಪ್ರದೇಶ ಅಂತ ಹೇಳಿ ಕಂಡು ಬರ್ತದ್ರಿ. ಇಲ್ಲಿ ಲೋಹ ತಯಾರಿಕೆ, ಬೃಹತ್ ಕೈಗಾರಿಕಾ, ಸರಕು ತಯಾರಿಕೆಗಳಿಗೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೈಗಾರಿಕೆಗಳು ಈ ಒಂದು ವುಹಾನ್ ಪ್ರದೇಶದೊಳಗೆ ಕಂಡು ಬರ್ತವೆ. ಆಯ್ತಾ? ಸೊ ಇದು ಚೀನಾ ಮತ್ತು ಜಪಾನ್ಗೆ ಸಂಬಂಧಪಟ್ಟ ಕೈಗಾರಿಕಾ ಪ್ರದೇಶಗಳು ಆಯ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಮ ಭಾರತದ ಕೈಗಾರಿಕಾ ಪ್ರದೇಶವನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ ಸೊ ಇಲ್ಲಿ ನೋಡಿ, ನಮ್ಮ ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಒಂದು ಹೂಗ್ಲಿ,
ಹೂಗ್ಲಿ ಕೈಗಾರಿಕಾ ಪ್ರದೇಶ ಇದು ನೋಡ್ರಿ ಕೋಲ್ಕತ್ತಾ ಪ್ರದೇಶ, ಹೂಗ್ಲಿ ಅನ್ನುವಂಥದ್ದು ಕೋಲ್ಕತ್ತಾ ಪ್ರದೇಶ, ಇದು ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಮುಂಬೈ, ಅದರಲ್ಲಿ ಪುಣೆ ಪ್ರದೇಶ, ಮುಂಬೈನ ಪುಣೆ ಪ್ರದೇಶ, ಜೊತೆಗೆ ಅಹಮದಾಬಾದ್ ವಡೋದರ ಪ್ರದೇಶ, ಅಹಮದಾಬಾದ್ ನಲ್ಲಿ ಇರ್ತಕ್ಕಂಥ ವಡೋದರ ಪ್ರದೇಶ. ಸೊ ಅದೇ ರೀತಿ ಮಧುರೈನಲ್ಲಿ ಇರ್ತಕ್ಕಂಥ ಕೊಯಮತ್ತೂರು, ಸೊ ಹಾಗೆಯೇ ಬೆಂಗಳೂರು ಪ್ರದೇಶ, ಹಾಗೆಯೇ ಛೋಟಾ ನಾಗಪುರ ಪ್ರದೇಶ ಅಥವಾ ಛೋಟಾ ನಾಗಪುರ ಪ್ರಸ್ಥಭೂಮಿ, ಮತ್ತು ದೆಹಲಿಯ ಮೀರತ್, ಸೊ ಅಂದರೆ ವಿಶಾಖಪಟ್ಟಣ, ಹಾಗೆಯೇ ಕೊಲ್ಲಂ ತಿರುವನಂತಪುರ ಪ್ರದೇಶ, ಕೊಲ್ಲಂ ಅಲ್ಲಿ ಇರ್ತಕ್ಕಂಥ ತಿರುವನಂತಪುರ ಪ್ರದೇಶ. ಇವು ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಕೈಗಾರಿಕಾ ಪ್ರದೇಶಗಳು, ಪ್ರಮುಖ ಕೈಗಾರಿಕಾ ಪ್ರದೇಶಗಳು. ಸೊ ಇಲ್ಲಿ ನೋಡಿ, ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್, ಸಿಂಗಾಪುರ ಮತ್ತು ಮಲೇಷ್ಯಾಗಳಲ್ಲಿ ಏಷ್ಯಾದ ಇತರ ಕೈಗಾರಿಕಾ ಪ್ರದೇಶಗಳು ಕಂಡು ಬರ್ತವೆ. ಮೀನ್ಸ್ ಇಷ್ಟ ರಾಷ್ಟ್ರಗಳಲ್ಲೇ ಮಾತ್ರ ಕೈಗಾರಿಕಾ ಪ್ರದೇಶಗಳು ಅದಾವ ರೀ ಸರ, ಬೇರೆ ರಾಷ್ಟ್ರಗಳೊಳಗ ಇಲ್ವಾ? ಅಲ್ಲೂ ಕೂಡ ಅದಾವ. ಬಟ್ ಇಲ್ಲಿ ಮೇಜರ್ ಪಾಯಿಂಟ್ ಆಗಿ ಜಪಾನ್, ಚೀನಾ ಮತ್ತು ಏಷ್ಯಾ ಭಾರತವನ್ನ ಎದಕ್ ತಗೊಂಡಾರಿ ಸಾಹೇಬ್ರ ಅಂದ್ರ, ಏಷ್ಯಾ ಖಂಡದೊಳಗ ಸ್ವಲ್ಪ ಬಹಳ ಡೆವಲಪ್ ಮೀನ್ಸ್ ಅಭಿವೃದ್ಧಿ ಹೊಂದುತ್ತಿರುವ, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅಂತ ನಾವು ತೆಗೆದುಕೊಂಡಾಗ ಈ ಮೂರು ರಾಷ್ಟ್ರಗಳು ಮುನ್ನೆಲೆಗೆ ಬರ್ತವೆ. ಸೊ ಆದ್ದರಿಂದ ಆ ಮೂರು ರಾಷ್ಟ್ರಗಳ ಕೈಗಾರಿಕಾ ಪ್ರದೇಶಗಳನ್ನಷ್ಟ ವಿವರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಏಷ್ಯಾದ ಜನಸಂಖ್ಯೆಯ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂದ್ರ, ಏಷ್ಯಾದ ಜನಸಂಖ್ಯೆಯ ಬಗ್ಗೆ ನಾವು ನೋಡೋದಾಯ್ತಪ್ಪ ಅಂದ್ರೆ, ನೋಡ್ರಿ ಏಷ್ಯಾ ಬೆಳವಣಿಗೆ ಹೆಂಗಾಯ್ತಿರಿ. ಏಷ್ಯಾ ಖಂಡದಲ್ಲಿ ಸುಮಾರು 456 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು, ಎಷ್ಟು 456 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು. ಸೊ ಇದು ಪ್ರಪಂಚದ ಜನಸಂಖ್ಯೆಯ ಶೇಕಡ 40% ಭಾಗದಷ್ಟು ಐತ್ರಿ. ಎಷ್ಟೈತಿದ? ಏಷ್ಯಾದ ಶೇಕಡ 40% ಸಾರಿ 60% ಪ್ರಪಂಚದ ಜನಸಂಖ್ಯೆಯ ಶೇಕಡ 60% ಏಷ್ಯಾ ಖಂಡನ ಒಳಗೊಂಡೈತಿ. ಸೊ ಇಂದಿನ ಜನಸಂಖ್ಯೆ ಕಳೆದ 3 ಶತಮಾನಗಳಿಗಿಂತ 5 ಪಟ್ಟು ಹೆಚ್ಚಾಗೈತೆ. ನೋಡ್ರಿ ಇಂದಿನ ಜನಸಂಖ್ಯೆ ಏನದ, ಪ್ರೆಸೆಂಟ್ ಪಾಪ್ಯುಲೇಷನ್ ಏನೈತೆ, ಸೊ ಈ ಪಾಪ್ಯುಲೇಷನ್ ಕಳೆದ 3 ಶತಮಾನಗಳಿಗಿಂತ 5 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು, 5 ಪಟ್ಟು ಹೆಚ್ಚಾಗಿರುವಂಥದ್ದು. ಅರ್ಥ ಆಗ್ತಿದ್ಯಾ? ಎಸ್. ಇಲ್ಲಿ 1950ರಲ್ಲಿ ಏಷ್ಯಾದ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರ 140 ಕೋಟಿ. ಈಗ ನಮ್ಮ ಭಾರತ ಎಷ್ಟು ಜನಸಂಖ್ಯೆಯನ್ನು ಹೊಂದದಪ್ಪ ಅಷ್ಟಿತ್ತು. ಅರ್ಥ ಆಗ್ತಿದ್ಯಾ? ಏಷ್ಯಾ ಖಂಡದ ಒಟ್ಟು ಜನಸಂಖ್ಯೆ 1950ರಲ್ಲಿ ಒಟ್ಟು 140 ಕೋಟಿ ಇತ್ತು. ಅಂದ್ರೆ ಈಗ ನಾವು ಹೊಂದಿವೆಲ್ಲ 142 ಕೋಟಿ ಹೊಂದಿವಿ ನಾವೀಗ. ಅಷ್ಟು ಜನಸಂಖ್ಯೆ ಏಷ್ಯಾ ಟೋಟಲ್ ಆಲ್ ಓವರ್ ಏಷ್ಯಾ ಖಂಡದೊಳಗೆ ಇತ್ತು. ಓಕೆನಾ? ಬಟ್ ಪ್ರೆಸೆಂಟ್ ಎಷ್ಟೈತಿ ಇಲ್ಲಿ? 456 ಕೋಟಿ ಐತಿ ಇವತ್ತು. 456 ಕೋಟಿ ಜನಸಂಖ್ಯೆನ ನಾವು ಹೊಂದಿರ್ತಕ್ಕಂಥದ್ದು, ಹೌದಾ? ಸೊ ಇಲ್ಲಿ ನೋಡ್ರಿ 140 ಕೋಟಿ ಮಾತ್ರ ಇತ್ತು. ಸೊ ಇತ್ತೀಚಿನವರೆಗೂ ಜನಸಂಖ್ಯೆ ಏನಾಗ್ತಿದ, ಬೆಳವಣಿಗೆ ದರ ನಿರಂತರವಾಗಿ ಹೆಚ್ಚಾಗ್ತಾ ಇರ್ತದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅರ್ಥಿದ್ಯಾ? ಬಟ್ ಇನ್ನೊಂದು ಪ್ರಮುಖ ಬೆಳವಣಿಗೆ, ಆಸಾದಾಯಕ ವಿಚಾರ ಏನಪ್ಪಾ ಅಂದ್ರ, ಇತ್ತೀಚಿಗೆ ಈ ಒಂದು ಬೆಳವಣಿಗೆ ದರ ಏನಾಗ್ಲಿಕ್ಕತ್ತದ, ಕಡಿಮೆ ಆಗ್ಲಿಕ್ಕತ್ತದ ಅನ್ನುವಂಥದ್ದು. ಆಗ್ಬೇಕು, ಕಡಿಮೆ ಆಗ್ಬೇಕು, ಇಲ್ಲಾಂದ್ರೆ ಏನಾಗ್ತದ, ಬಹಳ ಕಷ್ಟ ಆಗ್ತದ್ರಿ ಸಾಹೇಬ. ನೆಕ್ಸ್ಟ್ ಹಂಚಿಕೆ ಮತ್ತು ಸಾಂದ್ರತೆ, ಮೀನ್ಸ್ ಏಷ್ಯಾ ಖಂಡದ ಬೇರೆ ಬೇರೆ ರಾಷ್ಟ್ರಗಳೊಳಗ ಯಾವ ರೀತಿ ಜನಸಂಖ್ಯೆ ಹಂಚಿಕೆ ಆಗದ, ಓಕೆ, ಸೊ ಮತ್ತು ಜನಸಾಂದ್ರತೆ ಹೆಂಗೈತಿ, ಈ ಒಂದಷ್ಟು ವಿಚಾರಗಳನ್ನ ಈಗ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ, ಏಷ್ಯಾ ಖಂಡದ ಜನಸಂಖ್ಯೆ ಹಂಚಿಕೆ ಅನ್ನೋದು ಒಂದೇ ರೀತಿ ಆಗಿಲ್ಲ. ಓಕೆನಾ? ಸೊ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ವಿರಳ ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ, ಮತ್ತ ಕಡಿಮೆ ಭಾಗಗಳಲ್ಲಿ ಅಧಿಕ ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ ಕಾನ್ಸೆಪ್ಟ್? ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಜನಸಂಖ್ಯೆನೇ ಇರೋಂಗಿಲ್ಲ. ಓಕೆನಾ? ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಜನಸಂಖ್ಯೆನೇ ಇರೋಂಗಿಲ್ಲ, ಎಲ್ಲವೂ ಖಾಲಿ ಖಾಲಿ ಹೊಡಿತಿರ್ತಾವ. ಬಟ್ ಕೆಲವೊಂದು ಭೂಪ್ರದೇಶಗಳೊಳಗೆ ಏನಾಗಿರ್ತಪ್ಪ ಅಂದ್ರ, ಜನಸಂಖ್ಯೆ ಅನ್ನೋದು ಬಹಳ ಹೆಚ್ಚಿಗೆ ಇರ್ತದೆ, ಅಧಿಕವಾದ ಜನಸಂಖ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಕಾರಣಗಳು ಸಾಕಷ್ಟು ಅದಾವ ಅದಕ್ಕ. ಸೊ ಇಲ್ಲಿ ನೋಡ್ರಿ, ಮುಂದೆ ನಾವು ನೋಡೋದಾಯ್ತಪ್ಪ ಅಂದ್ರ, ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಎಷ್ಟಾಯ್ತಪ್ಪ ಅಂದ್ರ, ಪ್ರತಿ ಚದರ ಕಿಲೋಮೀಟರ್ ಗೆ 150 ಮಂದಿ ವಾಸ ಮಾಡ್ಲಿಕ್ಕತ್ತಾರ್ರಿ. ಪ್ರತಿ ಚದರ ಕಿಲೋಮೀಟರ್ ಭೂ ಪ್ರದೇಶದೊಳಗ ಎಷ್ಟು 150 ಮಂದಿ ವಾಸ ಮಾಡ್ತಾರ. ಸೊ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೀರಿಯಾ, ಅತ್ಯಂತ ಶೀತ ಪ್ರದೇಶ ಆಗಿರ್ತಕ್ಕಂತಹ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮರುಭೂಮಿಗಳನ್ನುಳ್ಳ ಅರೇಬಿಯಾ, ಇರಾನ್, ಥಾರ್, ಭಾರತದ ಥಾರ್ ಮರುಭೂಮಿ ಪ್ರದೇಶಗಳು ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಏಷ್ಯಾದ ವಿರಳ ಜನಸಂಖ್ಯಾ ಭಾಗಗಳು. ಪ್ರಶ್ನೆ ಕೇಳ್ತಾರೆ, ಏಷ್ಯಾದ ಕೆಳಕಂಡ ಯಾವ ಭಾಗಗಳಲ್ಲಿ ಅತ್ಯಂತ ವಿರಳ ಜನಸಂಖ್ಯೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ? ಒಂದು ಸೈಬೀರಿಯಾದ ಮರುಭೂಮಿಯಲ್ಲಿ, ಹಾಗೆ ಅರೇಬಿಯಾದಲ್ಲಿ, ಮತ್ತ ಇರಾನ್ ಮತ್ತ ಥಾರ್ ಮರುಭೂಮಿ ಭಾಗ. ಓಕೆ, ಸೊ ಈ ಎಲ್ಲಾ ಭಾಗಗಳಲ್ಲಿ, ಹಾಗೇನೆ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು, ಇದೆಲ್ಲವೂ ಕೂಡ ಜನಸಂಖ್ಯೆ ಏನದವ, ಬಹಳ ವಿರಳವಾಗದವ, ಅಂದ್ರೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥದ್ದು. ಸರ್, ಹಾಗಾದ್ರೆ ನೋಡ್ರಿ, ಏಷ್ಯಾದ ಜನಭರಿತ ಭಾಗಗಳಲ್ಲಿ ಭಾರತದ ಮಹಾಮೈದಾನಗಳು, ಸೊ ಮೀನ್ಸ್ ಸಿಂಧು, ಗಂಗಾ ಸಿಂಧು ನದಿ ಬಯಲು ಪ್ರದೇಶಗಳು, ಮಹಾಮೈದಾನಗಳು,
ಏಷ್ಯಾದ ಮಹಾಮೈದಾನಗಳು, ಸಾರಿ ಭಾರತದ ಮಹಾಮೈದಾನಗಳು, ಹಾಗೆಯೇ ಬಾಂಗ್ಲಾದೇಶ, ಚೀನಾ, ಜಪಾನ, ಕೊರಿಯಾ, ಮತ್ತು ಜಾವಾ ದ್ವೀಪ, ಇಂಡೋನೇಷ್ಯಾದ ಇದರಲ್ಲಿ ಜಾವಾ ದ್ವೀಪ. ಸೊ ಇವು ಪ್ರಮುಖವಾಗಿ ಏಷ್ಯಾ ಖಂಡದೊಳಗ ಜನಭರಿತ ಭಾಗಗಳು, ಅತಿ ಹೆಚ್ಚು ಜನಸಂಖ್ಯೆ ಕಂಡು ಬರತಕ್ಕಂತಹ ಭಾಗಗಳು. ಸೊ ಇವುಗಳಲ್ಲಿ ಹೆಚ್ಚಿನ ಭಾಗಗಳು ಫಲವತ್ತಾದ ಮತ್ತು ಸಮತಟ್ಟಾದ ಮೈದಾನ ಅಥವಾ ನದಿ ಬಯಲುಗಳನ್ನುಳ್ಳವು. ಅರ್ಥ ಮಾಡ್ಕೊರಿ, ಇವಾಗ ಗೊತ್ತಾಯ್ತಾ ಕಾರಣ ಏನಂತ? ಸೊ ಯದಗಿರಿ ಸಾಹೇಬ್ರ ಕೆಲವೊಂದಷ್ಟು ಭೂಪ್ರದೇಶದೊಳಗ ಜನಸಂಖ್ಯಾ ಸಾಂದ್ರತೆ ಬಹಳ ಹೆಚ್ಚಿಗೆ ಇರ್ತದಪ್ಪ ಅಂದ್ರ ಅಲ್ಲಿ ಫಲವತ್ತಾದ ಭೂಮಿ ಇರ್ತದ, ಜೊತೆಗೆ ಸಮತಟ್ಟಾದ ಮೈದಾನ ಪ್ರದೇಶ ಇರ್ತದ, ಹಾಗೇನೆ ನದಿ ಬಯಲುಗಳನ್ನ ಹೊಂದಿರ್ತವ. ಸೊ ದಟ್ಸ್ ವೈ ಆ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿಯೇ ಜನಸಂಖ್ಯೆಯು ಕೂಡ ಹೆಚ್ಚಿಗೆ ಇರ್ತದೆ, ಹೌದಾ? ಸೊ ಇಲ್ಲಿ ಮ್ಯಾನ್ಮಾರ್, ಥೈಲ್ಯಾಂಡ್, ಫಿಲಿಪೈನ್ಸ್, ಇರಾಕ್, ಶ್ರೀಲಂಕಾ, ವಿಯೆಟ್ನಾಂ, ಮಲೇಷ್ಯಾ ಮತ್ತು ಕಾಂಬೋಡಿಯಾಗಳು ಜನಸಾಂದ್ರತೆಯು ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಪ್ರದೇಶಗಳು. ಓಕೆನಾ? ಜನಸಂಖ್ಯೆಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಜನಸಂಖ್ಯೆಗಳು. ಈ ಮ್ಯಾಪ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಜನಸಾಂದ್ರತೆ ಹೆಂಗೈತಿ. ಸೊ ನೋಡ್ರಿ, ಪ್ರತಿ ಚದರ ಕಿಲೋಮೀಟರ್ಗೆ ಅಂದ್ರೆ ಸಾವಿರಕ್ಕಿಂತಲೂ ಹೆಚ್ಚು. ಎಲ್ಲಿ ಈ ಕಲರ್ ಎಲ್ಲಿ ಕಂಡು ಬರ್ತದೆ ನೋಡ್ರಿ, ಇಲ್ಲಿ ಕಂಡು ಬರ್ತದ್ರಿ. ಇಲ್ಲಿ ಸಾವಿರಕ್ಕಿಂತ ಹೆಚ್ಚು ಮಂದಿ ಪ್ರತಿ ಚದರ ಕಿಲೋಮೀಟರ್ ಭೂಪ್ರದೇಶದೊಳಗ ಸಾವಿರಕ್ಕಿಂತ ಹೆಚ್ಚು ಮಂದಿ ವಾಸ ಮಾಡ್ತಾರೆ. ಸೊ ಇನ್ನು 500 ರಿಂದ 1000 ಈ ಕಲರ್ ಎಲ್ಲಿ ನೋಡ್ಲಿಕ್ಕೆ ನೀವು, 500 ರಿಂದ 1000 ಮಂದಿ ಪ್ರತಿ ಚದರ ಕಿಲೋಮೀಟರ್ ದೊಳಗ ನೋಡ್ರಿ ಇಲ್ಲಿ ಕಂಡು ಬರ್ತದೇನ್ರಿ. ಇಲ್ಲ ಐತಿದೆ ತೈವಾನ. ಎಸ್. ಸೊ ನೆಕ್ಸ್ಟ್ ಈ ಒಂದು ಕಲರ್ ಎಲ್ಲಿ ಕಂಡು ಬರ್ತದೆ, ಇಲ್ಲಿ 250 ರಿಂದ 500 ಮಂದಿ ವಾಸ ಮಾಡ್ತಾರೆ ಪ್ರತಿ ಚದರ ಕಿಲೋಮೀಟರ್ ಭೂಪ್ರದೇಶದೊಳಗ. ಅಂದ್ರೆ ಇಲ್ಲಿ ನಮ್ಮ ಭಾರತ ಕಂಡು ಬರ್ತದ. ಸೊ ಜೊತೆಗೆ ಇಲ್ಲಿ ಯಾವ್ದು ಕಂಡು ಬರ್ತದ್ರಿ, ವಿಯೆಟ್ನಾಮ್, ಎಸ್. ಇವು ಕಾಂಬೋಡಿಯಾ ಇವು ಕಂಡು ಬರ್ತಾವ ಈ ಕಡೆ. ಎಸ್, ಹೌದಾ? ಸೊ ಇಲ್ಲಿ ಫಿಲಿಪೈನ್ಸ್ ಕಂಡು ಬರ್ತದ, ಅದೇ ರೀತಿ ಜಪಾನ್ ಇವೆಲ್ಲವೂ ಕಂಡು ಬರ್ತಾವ 250 ರಿಂದ 500. ಕ್ಲಿಯರ್? ಸೊ ನೆಕ್ಸ್ಟ್ ಇಲ್ಲಿ 550 ರಿಂದ 250 ಈ ಒಂದು ಬಣ್ಣಗಳು, ಮೀನ್ಸ್ ಈ ಪ್ರದೇಶ ಇದಾವಲ್ಲ, ಇವೆಲ್ಲವೂ ಕೂಡ 50 ರಿಂದ 250 ಮಂದಿ ಪ್ರತಿ ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಓಕೆ, ಸೊ ಹೆಂಗ್ ಹಂಚಿಕೆ ಆಗವು, ಜನಸಾಂದ್ರತೆ ಹೆಂಗ್ ಹಂಚಿಕೆ ಆಗವ, ಮ್ಯಾಪ್ ಬೇಸದೊಳಗ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗ್ಬೇಕು. ಓಕೆನಾ? ಎಸ್. ಮತ್ ಮುಂದಕ್ಕೆ ಬರ್ರಿ ಸಾಹೇಬ್ರ. ಜನಸಾಂದ್ರತೆ ಆಯ್ತು, ಮತ್ತೆ ಇಲ್ಲಿ ಒಂದಷ್ಟು ಹೊಸ ಪದಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಒಂದ, ಶರತ್ಕಾಲ, ಬಿಲಿಯನ್, ಶಂಕುವಿನ ಆಕಾರದ ಮರಗಳ ಅರಣ್ಯ ಅಥವಾ ಶಂಕುಧಾರಿ ಕಾಡು ಅಂತ ಹೇಳಿ ಕರಿತೀವಿಗಳನ್ನ, ಮತ್ತೆ ಪಳೆಯುಳಿಕೆ ಹಿಂದನಗಳು. ಓಕೆ, ಸೊ ಮತ್ತೆ ಮಡಿಕೆ ಪರ್ವತಗಳು, ಗ್ರಂಥಿಗಳು, ಸುಣ್ಣದ ಕಲ್ಲು, ಪಾಚಿ, ಶಿಲಾಬಲ್ಕ, ಒಯಾಸಿಸ್, ಕಚ್ಚಾ ವಸ್ತು, ತೈಗ, ಟಂಡ್ರ, ಇವೆಲ್ಲ ಕೂಡ ನೂತನ ಹೊಸದಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತಕ್ಕಂಥ ಪದಗಳು. ಸಾಹೇಬ್ರೆ, ನಿಮಗಿದು ತಿಳಿದಿರಲಿ ಅಂತ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಒಂದು, ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಬಿಂದು ಯಾವುದಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್. 8848 ಈಗ ಅಪ್ಡೇಟೆಡ್ 8.6 ಮೀಟರ್ ಎತ್ತರ ಇರ್ತಕ್ಕಂಥದ್ದು. 8848.86 ಮೀಟರ್ ಎತ್ತರ ಇರುವಂತದ್ದು ಸಾಹೇಬ್ರೆ, ಇದು ನೇಪಾಳದಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ನೇಪಾಳದಲ್ಲಿ ಕಂಡು ಬರ್ತದೆ. ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು, ಏಷ್ಯಾ ಖಂಡದ ಅತ್ಯಂತ ಕೆಳಮಟ್ಟದ ಬಿಂದು ಯಾವುದಪ್ಪ ಅಂದ್ರೆ ಮೃತ ಸಮುದ್ರ, ಡೆಡ್ ಸಿ. ಮೃತ ಸಮುದ್ರ, ಕ್ಲಿಯರ್? ಮೃತ ಸಮುದ್ರ ಅಥವಾ ಡೆಡ್ ಸಿ ಎನ್ನುವಂಥದ್ದು. ಪ್ರಪಂಚದಲ್ಲೇ ಹೆಚ್ಚಿನ ಜನಸಂಖ್ಯೆಯ ಹಿಮನದಿಗಳು ನೋಡ್ರಿ, ಪ್ರಪಂಚದಲ್ಲಿ ಹೆಚ್ಚಿನ ಸಂಖ್ಯೆಯ ಹಿಮನದಿಗಳು ಕಂಡು ಬರ್ತಕ್ಕಂಥದ್ದು ಕಾರಕೋರಂ ಪರ್ವತ ಸರಣಿಗಳಲ್ಲಿ. ಪ್ರಶ್ನೆ ಕೇಳ್ತಾನೆ, ಅತಿ ಹೆಚ್ಚು ಹಿಮನದಿಗಳು ಎಲ್ಲಿ ಯಾವ ಒಂದು ಪರ್ವತ ಸರಣಿಗಳಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕಾರಕೋರಂ ಪರ್ವತ ಸರಣಿಗಳಲ್ಲಿ ಕಂಡು ಬರ್ತಾವ. ಜೊತೆಗೆ ನೋಡ್ರಿ, ಇಲ್ಲಿ ಟಿಬೆಟ್ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಕೇಳ್ತಾನೆ, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಟಿಬೆಟ್. ಸೊ ಇದನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ. ಯಾವ ರಾಷ್ಟ್ರವನ್ನು ಪ್ರಪಂಚದ ಮೇಲ್ಛಾವಣಿ ಎಂದು ಕರೆಯಲಾಗುತ್ತದೆ? ಸೊ ಇದನ್ನ ನಾವು ಟಿಬೆಟ್ ಅನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಕ್ಯಾಸ್ಪಿಯನ್ ಸಮುದ್ರ ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿಯಾಗಿದೆ. ಕೇಳ್ತಾನ್ರಿ ಪ್ರಶ್ನೆಯನ್ನ, ಕ್ಯಾಸ್ಪಿಯನ್ ಸಮುದ್ರವು ಪ್ರಪಂಚದ ಅತ್ಯಂತ ವಿಶಾಲವಾದ ಒಳನಾಡಿನ ಜಲರಾಶಿ ಆಗಿರ್ತಕ್ಕಂಥದ್ದು ಕ್ಯಾಸ್ಪಿಯನ್ ಸಮುದ್ರ ನೆನ್ಪಿಟ್ಕೊರಿ. ಸೊ ನೆಕ್ಸ್ಟ್, ದಕ್ಷಿಣ ಸೈಬೀರಿಯಾದಲ್ಲಿರ್ತಕ್ಕಂತಹ ಬೈಕಲ್ ಸರೋವರ ಪ್ರಪಂಚದಲ್ಲೇ ಆಳವಾದದ್ದು. ಪ್ರಶ್ನೆ ಕೇಳ್ತಾನೆ, ದಕ್ಷಿಣ ಸೈಬೀರಿಯಾದಲ್ಲಿ ಇರ್ತಕ್ಕಂತಹ ಬೈಕಲ್ ಸರೋವರ ಪ್ರಪಂಚದಲ್ಲೇ ಆಳವಾದಂತಹ ಸರೋವರ, ಪ್ರಪಂಚದ ಆಳವಾದ ಸರೋವರ ಯಾವುದಪ್ಪ ಅಂತ ಕೇಳಿದ್ರೆ ಬೈಕಲ್ ಸರೋವರ. ನೆಕ್ಸ್ಟ್, ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಯಾವುದಪ್ಪ ಅಂದ್ರೆ ಮಾಲ್ಡೀವ್ಸ್. ಪ್ರಶ್ನೆಯನ್ನು ಕೇಳ್ತಾನ್ರಿ, ಏಷ್ಯಾದ ಎರಡರಲ್ಲೂ ಭೂಭಾಗವನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಜನಸಂಖ್ಯೆ ಎರಡೂ ವಿಚಾರದಲ್ಲೂ ಅತ್ಯಂತ ಚಿಕ್ಕ ದೇಶ, ಪುಟ್ಟ ದೇಶ ಮಾಲ್ಡೀವ್ಸ್. ಸೊ ಈ ಮಾಲ್ಡೀವ್ಸ್ ಕ್ಯಾಂಡಿಡೇಟ್ಗಳ ಏನ್ ಮಾಡ್ತಾ ಇರುವಂತದ್ದು ಇವಾಗ ಭಾರತದ ಜೊತೆ ಸ್ವಲ್ಪ ಫೈಟ್ ಮಾಡಲಿಕ್ಕೆ. ಓಕೆನಾ?
ಇಷ್ಟು ಪ್ರಮುಖವಾಗಿ ಏಷ್ಯಾ ಖಂಡದ ಬಗ್ಗೆ ನಾವು ತಿಳ್ಕೋಬೇಕಾದಂತಹ ಪ್ರಮುಖ ಅಂಶಗಳು. ಏಷ್ಯಾ ಖಂಡದ ಬಗ್ಗೆ ನಾವು ತಿಳ್ಕೊಳ್ಬೇಕಾದಂತಹ ಪ್ರಮುಖ ಅಂಶ. ಸೊ ಇನ್ನು ನೆಕ್ಸ್ಟ್ ಏಷ್ಯಾ ಖಂಡವನ್ನು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಖಂಡಗಳು ಯಾವ್ದವ ಅವುಗಳನ್ನು ಕೂಡ ನಾವು ಮುಂದಿನ ತರಗತಿಗಳಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ತರಗತಿಯನ್ನು ನೋಡಿದಂತ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಮತ್ತೊಮ್ಮೆ ತರಗತಿಗೆ ಆತ್ಮೀಯ ಸ್ವಾಗತ ಮತ್ತು ಧನ್ಯವಾದಗಳು ಎಲ್ರಿಗೂ ಕೂಡ. ಸೊ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿರುವಂತವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದೊಳಗೆ ಬೆಲ್ ಬಟನ್ ಕಾಣಲಿಕ್ಕಂಥದ್ದು ಅದನ್ನು ಒತ್ತು ಬಿಟ್ಟು ಆಲ್ ಅನ್ನುವಂಥ ಒಂದು ನೋಟಿಫಿಕೇಶನ್ ಆಯ್ಕೆ ಮಾಡಿರಿ ಮತ್ತು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.